ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ನಮಸ್ಕಾರ ತುಂಬ ಒಳ್ಳೆ ದಿನ ಆಗಿರಲಿ ನಿಮಗೆ ಅದೇ ಸರ್ ತುಂಬ ಅಂದರೆ ಈ ಸರ್ಕಸ್ ಅನ್ನೋ ಸಿನಿಮಾ ನಾವು ಪ್ಯಾನ್ ಇಂಡಿಯಾ ನಾವು ಪ್ಲಾನ್ ಮಾಡಿ ರಿಲೀಸ್ ಮಾಡ್ತಾ ಇರೋದಲ್ಲ ಆ ಸಿನಿಮಾನೇ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇರೋವಂಥದ್ದು ನಮಗೆ ಐಡಿಯಾ ಇರಲಿಲ್ಲ ಒಂದು ತುಳು ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ಬೋದಾ ಅಂತ ನಮ್ಮ ಬೌಂಡ್ರೀಸ್ ಹೆಂಗೆ ಅಂತಂದರೆ ಒಂದು 15-20 ಥಿಯೇಟರ್ ರಿಲೀಸ್ ಆದರೆ ದೊಡ್ಡ ಸಾಹಸ ನಮಗೆ ಬಟ್ ಈ ಸಿನಿಮಾ ಮೊದಲ ವಾರ 37 ಸೆಂಟ್ರಲ್ ರಿಲೀಸ್ ಮಾಡಿದ್ವಿ ಅದಾದಮೇಲೆ 100 ಥಿಯೇಟ್ರಲ್ಲಿ ಜೂನ್ 29ಕ್ಕೆ ರಿಲೀಸ್ ಆಯಿತು ನಾವು ಮಾಡಿದ್ದಲ್ಲ ಅದರ ಸಕ್ಸಸ್ಸು ಅದರ ರಿವ್ಯೂಸು ಜನ ಮೌತ್ ಟು ಮೌತ್ ಪಬ್ಲಿಸಿಟಿ ಕೊಟ್ಟು ಇದನ್ನು ಗೆಲ್ಲಿಸಿದ್ರು ತುಂಬ ಖುಷಿಯಾಗುತ್ತೆ ತುಳುವಿನ ಮೊದಲ ಸಿನಿಮಾ ಎಟ್ ಎ ಟೈಮ್ 100 ಥಿಯೇಟರ್ಗಳಲ್ಲಿ ಓಡ್ತಾ ಇರೋವಂಥದ್ದು ಬಿಗ್ ಬಾಸ್ ಆದಮೇಲೆ ಇದು ಬಿಗ್ ಬಾಸ್ ಆದಮೇಲೆ ನಾನು ನಿರ್ದೇಶನ ಮಾಡಿರೋವಂಥದ್ದಲ್ಲ ಬಿಗ್ ಬಾಸ್ಗೆ ಹೋಗೋ ಮುಂಚೆ ಶೂಟ್ ಮಾಡಿ ರೆಡಿ ಇದ್ದಂತಹ ಸಿನಿಮಾ ರಿಲೀಸಿಗೆ ನಾನು ನವಂಬರಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಬಿಗ್ ಬಾಸ್ ಹೋದ್ಮೇಲೆ ಅಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದು ಗೆಲ್ಲೋ ಮಟ್ಟಿಗೆ ಹೋಯ್ದು 5 ತಿಂಗಳು ಅದರ ಒಳಗಡೆ ಇದ್ದೆ ಬಂದ ಮೇಲೆ ನನಗೆ ಖಂಡಿತ ಬೇರೆ ಬೇರೆ ಸಿನಿಮಾ ಮಾಡಬೇಕು ಅಂತ ಆಸೆಗಳಿದೆ ಕನ್ನಡ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಆದರೆ ಇದು ನಾನು ಬಿಗ್ ಬಾಸ್ಗಿಂತ ಮುಂಚೆ ಒಪ್ಪಿಕೊಂಡಿರೋವಂತಹ ಪ್ರೀತಿಯಿಂದ ಕನಸು ಕಟ್ಟಿರೋವಂಥ ಒಂದು ಸಿನಿಮಾ ಸೊ ಇವಾಗ ನಾನು ಬಿಗ್ ಬಾಸ್ ಗೆದ್ದೆ ಅನ್ನೋವಂಥ ಕಾರಣಕ್ಕೆ ಈ ಸಿನಿಮಾನ ನಾನು ನೆಗ್ಲೆಕ್ಟ್ ಮಾಡೋವಂಥದ್ದು ಅದು ನನ್ನ ಒಂದು ನನ್ನ ತನಕ್ಕೆ ಅದು ಆಗ್ಬರಲ್ಲ ಸೊ ಹಾಗಾಗಿ ಈಗ ನನ್ನ ಒಂದು ಕನಸಿದ್ದು ಅದು ಹಳೆಯ ಕನಸು ಈಗಿನ ಕನಸು ಕೂಡ ಇದನ್ನು ಒಂದು ದೊಡ್ಡ ಲೆವೆಲಲ್ಲಿ ರಿಲೀಸ್ ಮಾಡಬೇಕು ಅಂತ ಬಿಗ್ ಬಾಸ್ ಆದಮೇಲೆ ನಾನು ಎಲ್ಲ ಟೈಮ್ನು ಸರ್ಕಸ್ಗೆ ಕೊಟ್ಟಿರೋವಂಥದ್ದು ಸೊ ಅದು ಆ ಒಂದು ನಂಬಿಕೆ ಏನಿತ್ತು ನಾವು ಸಿನಿಮಾಗೆ ಎಲ್ಲವನ್ನು ಕೊಟ್ಟರೆ ಸಿನಿಮಾ ನಮಗೆಲ್ಲವನ್ನು ಕೊಡುತ್ತೆ ಅಂತ ಅದು ಪ್ರೂವ್ ಆಗ್ತಾ ಇದೆ ಅದ್ರ ಪಾಡಿಗೆ ಅದು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ ಸರ್ಕಸ್ ಅನ್ನೋವಂಥದ್ದು ಕಂಪ್ಲೀಟ್ಲಿ ಒಂದು ಎಂಟರ್ಟೈನರ್ ಸಬ್ಜೆಕ್ಟು ಒಂದು ಫ್ಯಾಮಿಲಿ ಕೂತು 2.5 ಗಂಟೆ ಏನು ಅವರ ತಲೆಯಲ್ಲಿರುವಂಥ ಸ್ಟ್ರೆಸ್ಸನ್ನು ಹೊರಗೆ ಹಾಕಿ ಕಂಟಿನ್ಯೂ ಎಂಜಾಯ್ ಮಾಡೋವಂಥ ಸಿನಿಮಾ ಇದೊಂದು ಔಟ್ ಟು ಔಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಇದು ಖಂಡಿತ ಬಿಗ್ ಬಾಸ್ಗೆ ಹೋಗಿ ಬಂದಿರೋವಂಥದ್ದು ಸರ್ಕಸ್ ಸಿನಿಮಾಗೆ ತುಂಬ ರೀತಿಯಲ್ಲಿ ಹೆಲ್ಪ್ ಆಯಿತು ಯಾಕೆಂತಂದರೆ ಪ್ಯಾನ್ ಇಂಡಿಯಾ ರಿಲೀಸ್ ಆಗೋದಕ್ಕೆ ಒಂದು ಕಾರಣ ಅದು ಅಂತಲೂ ಹೇಳ್ಬೋದು ನಾವು ಸರ್ಕಸ್ ರಿಲೀಸ್ಗಿಂತ ಮುಂಚೆ ಪ್ರೀಮಿಯರ್ ಶೋ ಅಂತ ಮಾಡಿದ್ವಿ ಕೆಲವು ದೇಶಗಳಲ್ಲಿ ದುಬೈಯಲ್ಲಿ ಮಾಡಿದ್ವಿ ಕತಾರು ಮಸ್ಕತ್ತು ಬ್ಯಾರನು ಅಬುದಾಬಿ ಆಮೇಲೆ ಅಮೇರಿಕಾ ಕೆನಡಾ ಆಸ್ಟ್ರೇಲಿಯಾ ಇಲ್ಲೆಲ್ಲ ಮಾಡಿದ್ವಿ ಪ್ರೀಮಿಯರ್ ಶೋಸ್ ರಿಲೀಸ್ಗಿಂತ ಮುಂಚೆನೆ ಸೊ ಅಲ್ಲಿ ಜನ ಬಂದಿರೋದು ಬಿಗ್ ಬಾಸಲ್ಲಿ ಗೆದ್ದಿರೋವಂಥ ಒಂದು ವಿಚಾರದಿಂದನೂ ಬಂದಿದ್ದಾರೆ ಕೆಲವರಿಗೆಲ್ಲ ತುಳು ಅರ್ಥನೂ ಆಗ್ತಾ ಇರಲಿಲ್ಲ ಅಂಥವ್ರು ಬಂದು ಸಿನಿಮಾ ನೋಡಿದ್ದಾರೆ ಅವರೇ ಹೊರಗೆ ಬಂದಾಗ ಹೇಳಿದ್ರು ನಿಮಗೋಸ್ಕರ ಸಿನಿಮಾ ನೋಡಿದ್ವಿ ನಾವು ಬಿಗ್ ಬಾಸಲ್ಲಿ ತುಂಬ ನಿಮ್ಮನ್ನು ಇಷ್ಟಪಡ್ತಾ ಇದ್ವಿ ಅಂತ ಆ್ಯಂಡ್ ಇಷ್ಟೊಂದೆಲ್ಲ ರೀಚ್ಗೆ ಬಿಗ್ ಬಾಸ್ ಒಂದು ದೊಡ್ಡ ಕಾರಣ ಅಂತ ಹೇಳ್ಬೋದು ಡೆಫಿನೆಟ್ಲಿ ಸುದೀಪ್ ಸರ್ನ ನಾನು ಮೀಟ್ ಆಗೋದಕ್ಕೆ ನಾನಂತೂ ಟ್ರೈ ಮಾಡಿದ್ದೀನಿ ಬಟ್ ಅವರು ತುಂಬ ಬ್ಯುಸಿ ಇದ್ದಾರೆ ಇಲೆಕ್ಷನ್ ಬ್ಯುಸಿಲಿದ್ದರು ಅದಾದಮೇಲೆ ಇವಾಗ ಅವ್ರ ಸಿನಿಮಾ ಅನೌನ್ಸ್ಮೆಂಟ್ ಇದೆ ಅದ್ರ ಬ್ಯುಸಿಲಿದ್ದಾರೆ ಸೊ ಬಿಗ್ ಬಾಸ್ ಆದಮೇಲೆ ಜಾಸ್ತಿ ಏನು ಮೀಟ್ ಆಗೋದಕ್ಕಾಗಿಲ್ಲ ಬಿಕಾಸ್ ನಮಗೆ ಅಷ್ಟೊಂದು ಈಸಿ ಇಲ್ಲ ಸುದೀಪ್ ಸರ್ನ ಮೀಟ್ ಮಾಡೋದು ನಾನು ಪ್ರಯತ್ನ ಅಂತೂ ಪಟ್ಟಿದ್ದೀನಿ ಅವರಿಗೆ ಇನ್ಫಾರ್ಮೇಷನ್ ಹೋಗಿರ್ಬೋದು ಸಿನಿಮಾ ಬಗ್ಗೆ ನಾನು ಅವರ ಮ್ಯಾನೇಜರ್ ಹತ್ರ ಎಲ್ಲ ಹೇಳಿದ್ದೀನಿ ಸೊ ಸರ್ ನನಗೆ ಮೀಟ್ ಆಗಬೇಕು ಅವ್ರಿಗೆ ಸಿನಿಮಾ ತೋರಿಸ್ಬೇಕು ಅಂತ ಬಹುಶಃ ಅವರು ಫ್ರೀ ಆದಾಗ ಬಹುಶಃ ನನ್ನನ್ನು ಕರೀಲೂಬಹುದು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಸೊ ಅವರು ಸಿನಿಮಾ ನೋಡಬೇಕು ಅನ್ನೋದು ನನ್ನ ಆಸೆ ಕೂಡ ಸರ್ ಆ ಥರ ಎಕ್ಸ್ಪೆಕ್ಟೇಷನ್ ಎಲ್ಲ ಇಲ್ಲ ಸರ್ ದರ್ಶನ್ ಸರ್ ನನಗೆ ಕಾಲ್ ಮಾಡಿ ನೀವು ಅದು ಪ್ರಶ್ನೆನೇ ಕೇಳಬಾರ್ದು ಬಿಕಾಸ್ ಅವರು ಅಲ್ಲಿದ್ದಾರೆ ನಾವು ಇಲ್ಲಿದ್ದೀವಿ ಸೊ ದರ್ಶನ್ ಸರ್ ಇರ್ಬೋದು ಸುದೀಪ್ ಸರು ಅವ್ರನ್ನೆಲ್ಲ ನಾವು ಫ್ಯಾನ್ ಆಗೇ ನೋಡೋದಕ್ಕೆ ಇಷ್ಟಪಡೋದು ಬಟ್ ಅವ್ರ ಸಿನಿಮಾ ನನಗೆ ಅಂದರೆ ಕ್ರಾಂತಿ ಬಂದಾಗ ನಾನು ನನ್ನ ಸೈಡಿಂದ ಪ್ರಮೋಟ್ ಮಾಡಿದೆ ಬಿಕಾಸ್ ಅವರ ಒಂದು ಲೆಗಸಿ ಇದೆ ಅವ್ರ ಸಿನಿಮಾ ಅಂದಾಗ ನಮಗೆ ಒಳಗಿಂದ ಏನೋ ಒಂದು ಆಗುತ್ತೆ ನಾವು ಪ್ರಮೋಟ್ ಮಾಡಬೇಕು ಅಂತ ಆ್ಯಂಡ್ ಅವ್ರದ್ದಾಗಿರ್ಬೋದು ಸುದೀಪ್ ಸರ್ ಸಿನಿಮಾ ಬಂದಾಗ ಅಷ್ಟೇ ಖುಷಿ ಆಗುತ್ತೆ ಆ್ಯಂಡ್ ಕನ್ನಡದ ಒಳ್ಳೆ ಸಿನಿಮಾಗಳು ಬಂದಾಗ ನಾನು ಹಂಗೆ ಮಾಡ್ತೀನಿ ಎಲ್ಲ ಸಿನಿಮಾಗಳಿಗೂ ಎಕ್ಸ್ಪೆಕ್ಟೇಷನ್ ಇಲ್ಲ ದರ್ಶನ್ ಸರ್ ಏನೋ ಕಾಲ್ ಮಾಡಬೇಕು ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲ ಬಿಕಾಸ್ ಅವ್ರ ಲೆವೆಲಲ್ಲಿದೆ ನಾವು ಹಂಗೆ ನೋಡೋದಕ್ಕೆ ಇಷ್ಟ ಅವ್ರನ್ನ